ಸರ್ ಎಷ್ಟಿದಾವೆ ನಾಟಿ ಕೋಳಿ? ಒಂದು 50 ಇದೆ ಸರ್ ನಾಟಿ ಕೋಳಿ. 50 ಒಂದೇ ಸತಿ ತಂದಿದ್ರಾ? ಇಲ್ಲ ಮುಂಚೆ ನಮ್ದಿತ್ತು ಒಂದು 20 ಮನೆ ಅದು. ಹಾ ಹಾ. ಮತ್ತೆ ತಿರುಗಿ ಒಂದು 30 ತಂದಿದ್ದೆ. ಹಾ ಹಾ ಸರ್. 30 ಈಗ ಏನನ ಮೊಟ್ಟೆ ಇಟ್ಟು ಮರಿ ಏನನ ಮಾಡ್ತೀರಾ ಸರ್? ಒಂದು ಕೋಳಿ ಮಾಡ್ತೀವಿ ಸರ್ ಒಂದು 6 ಮರಿ ಮಾಡ್ತೀವಿ. ಹಾ ಹಾ. ಏನು ಪ್ರಪೋಸ್ ಗೋಸ್ಕರ ಸಾಕಿದಿರಿ ಸರ್ ನಾಟಿ ಕೋಳಿ? ಮನೆಗೋಸ್ಕರನೇ ಸಾಕಿದ್ರಾ ಅಥವಾ ಸಾಕಿ ಮಾರಾಟ ಮಾಡಣ ಅಂತ ಸಾಕಿದ್ರಾ ಸರ್? ಸಾಕಿ ಮಾರಾಟ ಮಾಡಣ ಅಂತ ಸಾಕಿದ್ರಾ? ಸಾಕಿದಿರಾ ಸರ್? ಹೆಂಗ ಏನು ಏನು ಹಾಕ್ತಿರಾ ಸರ್ ಮೇವೆಲ್ಲ ಇದಕ್ಕೆ? ಅದಕ್ಕೆ ಮೇವೆಲ್ಲ ಏನಿಲ್ಲ. ಹಾ ಇದು ಸಸರ ಅಕ್ಕಿ ಅಂತ ಹಾಕ್ತೀವಿ. ಹಾ ಹಾ. ಮತ್ತೆ ಈ ಕೋಳಿ ಪುಡಿ ಇರುತ್ತಲ್ಲ. ಹಾ ಹಾ. ಅದೊಂದು ಹಾಕ್ತೀವಿ. ಅದು ಒಂದು ಹಾಕ್ತಿರಾ? ಹಾ ಹಾ. ನಾಟಿ ಕೋಳಿ ಅಂದ್ರೆ ಕಡಿಮೆ. ಹಾ ಸರ್. ಫೈಟರ್ ಕೋಳಿನೇ ಇರೋದು. ಎಲ್ಲ ಫೈಟರ್ ಕೋಳಿನೇ ಸರ್ ನಿಮ್ಮ ಹತ್ತಿರ ಇರೋದು? ಹಾ ಹಾ. ಫೈಟರ್ ಕೋಳಿ ನೀವು ಫೈಟರ್ ಆಡ್ಸಕ್ಕೆ ಓಸ್ಕರ ಸಾಕಾಣಿಕೆ ಮಾಡಿದಿರಾ ಅಥವಾ ಸುಮ್ಮನೆ ಸಾಕಾಣಿಕೆ ಮಾಡಿದಿರಾ? ಸಾಕಾಣಿಕೆ ಮಾಡಿದೀವಿ ನಾವು ಫೈಟರ್ ಆಡ್ಸಕ್ಕಲ್ಲ. ಹಾ ಹಾ. ಸಾಕಾಣಿಕೆ ಮಾಡಿ ಸೇಲ್ ಮಾಡಿದೀವಿ. ಸೇಲ್ ಮಾಡಕ್ಕೆ ಸಾಕಾಣಿಕೆ ಮಾಡಿ ಸೇಲ್ ಮಾಡಕ್ಕೆ. ಹಾ ಹಾ ಹಾ. ಈಗ 3 ವರ್ಷ ಆಯ್ತು ಇದಕ್ಕೆ. 3 ವರ್ಷ ಆಯ್ತಾ ಸರ್? ಹಾ. ಈ ಉಂಜಾಗೆ? ಉಂಜಾಗೆ. ಹಾ ಹಾ ಸರ್. ಈಗ ಇದು ಸೇಲ್ ಮಾಡಬೇಕಿತ್ತು. ಹಾ. ಈಗ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಸೇಲ್ ಮಾಡೋಣ ಅಂತ. ಹಾ ಹಾ. ಸರ್ ಈಗ ನಾಟಿ ಉಂಜ ಅಂತಾನೆ ಕಣ್ಣಿಡಿಯೋದು ಹೆಂಗೆ ಸರ್? ಇದು ನಾಟಿದೆ ಅಂತ ಪಕ್ಕ ನಾಟಿದೆ ಅಂತ ಅದು ಸೈಜ್ ನೋಡ್ತಾನೆ ಗೊತ್ತಾಗುತ್ತೆ. ಹಾ ಹಾ ಹಾ. ನಾಟಿದೆ ಅದು ಫೈಟರ್ ಅದು ಫೈಟರ್ ಅದು ಅದರಲ್ಲಿ ಈಗ ಈಗೆಲ್ಲ ಕರೆಂಟ್ ಇಟ್ಟು ಮರಿ ಮಾಡೋ ಸರ್ ಅದು ಸಹ ಗೊತ್ತಾಗ್ತದೆ ನೋಡ್ತಾನೆ ನೋಡ್ತಾನೆ ಗೊತ್ತಾಗುತ್ತೆ. ಹಾ ಹಾ ಹಾ. ಸರ್ ಇದು 3 ವರ್ಷದ ಮರಿ ಈಗ ಏನು ರೇಟಿಗೆ ಹೋಗ್ಬೋದು ಸರ್ ಹೋದ್ರೆ? ಈಗ ಇದು ನಾವು ಕೊಟ್ಟರೆ ಒಂದು 5-6000 ತನಕ ಹೋಗ್ಬೋದು. 5-6000 ರೂಪಾಯಿ ತನಕ ಹೋಗ್ಬೋದು. ಅದು ಇಲ್ಲ ಅಂದ್ರೆ ಒಂದ್ಸಲ ಫೈಟ್ ವಿನ್ ಆಯ್ತು ಅಂದ್ರೆ ಜಾಸ್ತಿ ಹೋಗ್ತದೆ 50,000 40,000 ಹಿಂಗು ವಿನ್ ಆಗ್ಬೇಕು. ಸರ್ ಇದಕ್ಕೆ ಒಂದ್ ಎಷ್ಟು ಖರ್ಚು ಮಾಡಿರ್ಬೋದು ಸರ್ 3 ವರ್ಷಕ್ಕೆ ನೀವು ಕೋಳಿಗಳಿಗೆ? ಈಗ ಖರ್ಚು ಅಂದ್ರೆ ಒಂದ್ ಮನೆಯದ್ ಬಿಟ್ಟು ಒಂದು 15,000 ರೂಪಾಯಿ ಆಗಿದೆ. ಒಂದ್ 15,000 ರೂಪಾಯಿ ಫುಡ್ ತಂದಿದೀವಿ ಅದಕ್ಕೆ. ಸರ್ ಅಂದ್ರೆ ನೀವು ಕುರಿ ಜೊತೆಗೆ ಇದು ಇರ್ಲಿ ಅಂತ ಮಾಡ್ಕೊಂಡಿದ್ದೀರಾ? ಕುರಿ ಜೊತೆಗೆ ಇದು ಇರ್ತದೆ ಅಂತ ಮಾಡಿ. ಏನನ್ನ ಏನ್ ಗಿನ್ ಬಿದ್ದಿತ್ತ ಸರ್ ಯಾವಾಗನ? ಅದು ಮೊನ್ನೆ ಬಿದ್ದಿತ್ತು. ಏನ್ ಮಾಡಿದ್ರಿ ಸರ್ ಅವಾಗ? ಏನ್ ಹೋಗೋದಕ್ಕೆ? ಅದಕ್ಕೆ ಏನಿಲ್ಲ, ಇದು ಔಷಧಿಗೆ ಔಷಧಿ ಏನಿಲ್ಲ, ಬಿಸಿನೀರಲ್ಲಿ ಎದ್ದ ಕೈ ಬಿಡೋದು ಕೋಳಿನೇ. ಕೋಳಿನ ಬಿಸಿನೀರಲ್ಲಿ ಎದ್ದು ಕೈ ಬಿಡೋದು ಅಷ್ಟೇ? ಬಹಳ ಬಿಸಿನೀರಲ್ಲ ಸುಮ್ನೆ ತೋಬೆಚ್ಚಿಗೆ ತೋಬೆಚ್ಚಿಗೆ. ಎಷ್ಟು ದಿನ ಕ್ಲಿಯರ್ ಆಯ್ತು ಸರ್ ನೀವು ನೋಡ್ದಂಗೆ? ಎರಡ್ ಮೂರ್ ದಿನದಲ್ಲಿ ಕ್ಲಿಯರ್ ಆಯ್ತು. ಏನ್ ತೊಂದ್ರೆ ಇಲ್ಲ, ಮೆಡಿಸಿನ್ ತಂದಿ, ಮೆಡಿಸಿನ್ ಆದ್ರೂ ಕ್ಲಿಯರ್ ಆಗ್ಲಿಲ್ಲ. ಲಾಸ್ಟ್ ಬಿಸಿನೀರಲ್ಲಿ ಎದ್ದು ಈ ತರ ಮಾಡಿ ಕ್ಲಿಯರ್ ಆಯ್ತು. ಯಾರನ ನಾಟಿ ಕೋಳಿ ಮಟನ್ ಪ್ರಿಯರ್ ಯಾರನ ಫೋನ್ ಮಾಡಿ ಕೇಳಿದ್ರೆ ನೀವು ನಾಟಿ ಕೋಳಿ ಕೊಡ್ತೀರಾ? ತೂಕದ ಲೆಕ್ಕ ಕೊಡ್ತೀರಾ? ಒಂದ್ ಕೋಳಿ ಅಂದಾಜ್ ಎಷ್ಟು ಕೆ ಜಿ ಬರ್ಬೋದು ನಿಮ್ಮ ಹತ್ರ? ಈಗ ನಾಟಿ ಕೋಳಿ ಎಲ್ಲ 1.5-2 ಕೆ ಜಿ ತನಕ ಬರ್ತದೆ. ಆದ್ರೆ 4 ಕೆ ಜಿ 5 ಕೆ ಜಿ ತನಕ 5 ಕೆ ಜಿ ತನಕ ಬರುತ್ತೆ. ಇದೊಂದು 3.5 ಕೆ ಜಿ ಮೇಲೆ ಇದೆ. ಹಾ ಸರ್ ಅದು 4 ಕೆ ಜಿ ಆಗಿದೆ. ಹಾ ಹಾ ಹಾ. 4 ಕೆ ಜಿ ಇದೆ. ಹಾ ಹಾ ಹಾ. ಇದು ಜಾಗ ಎಲ್ಲ ಇದಕ್ಕಂತಾನೆ ಮಾಡಿರೋದ ಸರ್? ಕೋಳಿಗಂತಾನೆ ಮಾಡಿರೋದು. ಹಾ ಹಾ. ಏನೇನ್ ಹಾಕ್ತೀರಾ ಸರ್ ಅಕ್ಕಿ? ಅಕ್ಕಿ ಮತ್ತೆ ಏನೇನ್ ಹಾಕ್ತೀರಾ ಇದಕ್ಕೆ? ಅಕ್ಕಿ ಮತ್ತೆ ಅದಕ್ಕೆ ಕೋಳಿಗೆ ಫುಡ್ ಅಂತ ಬರುತ್ತಲ್ಲ. ಹಾ ಹಾ ಹಾ. ಬೇರೆ ಫುಡ್ ಹಾಕ್ತೀರಾ? ಫುಡ್ ಹಾಕ್ತೀರಾ? ಹಾ ಹಾ ಹಾ. ಏನು ನಾಟಿ ಕೋಳಿ ಸಾಕಾಣಿಕೆ ಮಾಡೋರಿಗೆ ಯಾವಾಗ್ಲೂ ಇಲ್ಲೇ ಇರಬೇಕು ಅಂತ ಏನಿಲ್ಲ ಅಲ್ಲ ಸರ್? ಇಲ್ಲೇ ಇರ್ಬೇಕಂತ ಏನಿಲ್ಲ. ಹಾ. ಏನ್ ಸಾಯಂಕಾಲ ಟೈಮ್ ಮೊಟ್ಟೆ ಇಡೋ ಟೈಮ್ ಅಲ್ಲಿ ಫುಡ್ ಡೈಲಿ ಆಗ್ಲಲ್ಲ, ಬೆಳಗಿಂದ ಸಾಯಂಕಾಲ ತನಕ ಅಕ್ಕಿ ಅಂತ ಇರ್ಬೇಕಂತ ಏನಲ್ಲ, ಬೆಳಗ್ಗೆ ಒಂದ್ ಟೈಮ್ ಸಾಯಂಕಾಲ ಒಂದ್ ಟೈಮ್ ಹಾಕಿದ್ರೆ. ಸರ್ ಏನನ ನೀವು ನಾಟಿ ಕೋಳಿ ಸಾಕಾಣಿಕೆ ಮಾಡಿರಲ್ಲ ಯಾವಾಗನ ಆವಿ ಬರೋದು ಆತರ ಏನನ ಆಗಿತ್ತ ಸರ್? ಆತರ ಏನು ಬಂದಿಲ್ಲ. ಈಗ ಒಬ್ಬೊಬ್ರು ಹೇಳ್ತಾ ಇರ್ತಾರೆ ಕೋಳಿ ಸಾಕಿರಿ ಹಾವು ಕಾಟ ಜಾಸ್ತಿ ಆತರ ಅಂತ ಹೇಳ್ತಿರ್ತಾರೆ. ಮುಂಗಸಿನ ಇಲ್ಲ ಏನಿಲ್ಲ. ಇಲ್ಲಿಗೆ ಎಷ್ಟು ಮೊಟ್ಟೆ ಇಟ್ಟಿದ್ವು ಸರ್ ಟೋಟಲ್? ಟೋಟಲ್ ಈಗ ಒಂದು 150-200 ಮೊಟ್ಟೆ ಇಟ್ಟಿದ್ವಿ. 200 ಮೊಟ್ಟೆ. ಏನ್ ಮಾಡಿದ್ರಿ, ಸೇಲ್ ಮಾಡಿದ್ರಾ, ಮರಿ ಮಾಡಿಸಿದ್ರಾ ಅಥವಾ ನೀವೇ ಯೂಸ್ ಮಾಡ್ಕೊಂಡ್ರ? ಒಂದು ಮರಿ ಒಂದು ಯೂಸ್, ಒಂದ್ ನಾವು ಸ್ವಲ್ಪ ಯೂಸ್ ಮಾಡಿದ್ವಿ. ಸ್ವಲ್ಪ ಒಂದು 50 ಮೊಟ್ಟೆ ಸೇಲ್ ಮಾಡಿದ್ವಿ. ಒಂದೆರಡು ಈಗ ಕಾವಿಗಿಟ್ಟಿವಿ. ಕಾವಿಗಿಟ್ಟಿದ್ದೀರಾ? ಎರಡು ಕೋಳಿ ಕಾವಿಗಿಟ್ಟಿದ್ದೀರಾ? ಒಂದು 50 ಮೊಟ್ಟೆ ಆಗಿದೆ. ಹಾ ಹಾ ಹಾ.
ಊರಾಗಳ ಯಾರನ್ನ ತಗೊಂಡೋಗ್ತಾರ? ತಗೊಂಡೋಗ್ತಾರೆ, ಏನ್ ತೊಂದ್ರೆ ಇಲ್ಲ. ನಾಟಿ ಕೋಳಿ ಮೊಟ್ಟೆ ಆದ್ರೆ 15 ರೂಪಾಯಿ ಕೊಡ್ತೀವಿ. 15 ರೂಪಾಯಿ ಒಂದು ನಾಟಿ ಕೋಳಿ ಮೊಟ್ಟೆ ಮಾರ್ತಿದ್ದೀರಾ? ಹಾ ಸರ್. ಫೈಟರ್ ಕೋಳಿ ಇದಾದ್ರೆ ಅದು ಕೊಡಲ್ಲ, ಅದು ಮರಿಗೆ ಮಾಡ್ತೀವಿ. ಮರಿಗೆ ಇಟ್ಕಂತೀರಾ? ಅದನ್ನ ಕೊಡಲ್ಲ. ಈಗ ಹೆಂಗ್ ಗೊತ್ತಾಗುತ್ತೆ ನಿಮಗೆ ನಾಟಿ ಕೋಳಿದು ಮೊಟ್ಟೆ ಅದು ಫೈಟರ್ ಕುರಿದ ಮೊಟ್ಟೆ ಅದಂತ ಹೆಂಗ್ ಕಂಡು ಹಿಡಿತೀರಾ? ಅದನ್ನ ಸಪರೇಟ್ ಆಗಿ ಮುಚ್ಚುತ್ತೀವಿ. ಅದನ್ನ ಸಪರೇಟೇ ಮುಚ್ಚುತ್ತೀರಾ? ಹಾ ಹಾ ಹಾ. ಇದು ಫೈಟರ್ ಕೋಳಿ ಸರ್. ಇದು ಇದು ಕೆಂದ್ ಕಲರ್ ಒಂದ್ ಸ್ವಲ್ಪ ವೈಟ್ ಕಲರ್ ಇದೆಯಲ್ಲ ಇದ. ಹಾ ಹಾ ಹಾ. ಈಗ ಅದರದ್ದೇ ಅದು ಮರಿಗಳು. ಅದರದ್ದೇ ಆ ಮರಿಗಳು. ಅವು 10 ಮರಿ ಇದೆ. ಹಾ ಸರ್. 12 ಇದೆ. ಈಗ 2. ಹಾ ಹಾ. ಅವತ್ತು ಮರಿನ ತಂದಿದ್ದ ನೀವೇ ಮಾಡಿಸಿದ್ದ ಸರ್? ತಂದಿದ್ದದು. ಏನ್ ರೇಟಿಗೆ ತಂದ್ರಿ ಸರ್ ಮರಿ ಇದ್ದಾಗ? 10 ಮರಿ ಅದು ಒಂದ್ 3000. 3000 ತಂದಿದ್ರಿ ಸರ್? ಹಾ ಹಾ ಹಾ. ರಾತ್ರಿ ಎಲ್ಲ ಹಿಂಗೆ ಕೈ ಬಿಟ್ಟಿರ್ತೀರಾ? ಏನನ್ನ ಕೂಡ ಹಾಕ್ತೀರಾ ಸರ್? ಇಲ್ಲ, ರಾತ್ರಿ ಮುಚ್ಚಿ. ರಾತ್ರಿ ಮುಚ್ಚಿತ್ತೀರಾ? ಈ ಪೋಲ್ಸ್ ಮೇಲೆ ಅಲ್ಲಿ ಆರೋ ಕುಂತ್ಕೊಂಡು ಏನು ಏನು ಆತರ ಆರೋ ಕುಂತ್ಕೊಳಕ್ಕೆ ಏನ್ ಬಿಡಲ್ಲ? ಆತರ ಏನು ಹೋಗಲ್ಲ. ಹಾ ಹಾ. ಸಾಯಂಕಾಲ 6 ಗಂಟೆ 6:30 ಆಗ್ತದೆ. ಒಳಗಡೆ ಮುಚ್ಚಿಬಿಡು. ಒಳಗಡೆ ತಮ್ಮನ್ ಮುಚ್ಚಿಬಿಡ್ತೀರಾ? ಅದಕ್ಕೆ ಸೆಟ್ ಮಾಡ್ಬೇಕು. ಹಾ ಹಾ ಹಾ. ಮಾಡ್ಬೇಕು. ಹಾ ಹಾ. ಒಂದ್ ಸತಿ ಬಂದ್ರೆ ಎಷ್ಟೆಷ್ಟು ಮೊಟ್ಟೆ ತಗೊಂಡೋಗ್ತಾರೆ ಸರ್ ಜನ ನಿಮ್ಮ ಹತ್ರ? ಅವರಿಗೆ 10 ಬೇಕಾದ್ರೆ 10 ಹೋಯ್ತಾರೆ, 20 ಬೇಕಾದ್ರೆ 20. ಹಾ ಹಾ. ಸರ್, ಒಂದ್ ನಾಟಿ ಮೊಟ್ಟೆ ನಿಮ್ಮ ಹತ್ರ ತಗೊಂಡೋದ್ರೆ ಎಷ್ಟು ದಿನ ಇಡಬಹುದು ಸರ್ ಅದ್ನ ಮನೆಯಲ್ಲಿ? ಒಂದ್ ತಿಂಗಳು ಇಡ ತನಕ ಇಟ್ರು ಏನಾಗಲ್ಲ. ಒಂದ್ ತಿಂಗಳು ತನಕ ಇಟ್ರು? ಹಾ ಹಾ ಹಾ. ನಮ್ಮ ಹತ್ರ ಇರಾಗಲ್ಲ, ಈಗ ಒಂದೂವರೆ ತಿಂಗಳು 2 ತಿಂಗಳು ತಮ್ಮ ಮೊಟ್ಟೆನೆ. ಹಾ ಹಾ ಹಾ. ಒಂದೊಂದು ಮೊಟ್ಟೆ ಇಟ್ಟ ಮೇಲೆ ಕೆಟ್ಟೋಗಿರ್ತವೆ ಅಂತಾರೆ, ಏನ್ ಸರ್ ಅದ್ ಕಾರಣ? ಅದು ಈಗ ಮೊಟ್ಟೆ ಅದು ಈ ಕಾವು ಜಾಸ್ತಿ ಹತ್ರ ಇಟ್ಟಿರ್ತಾರೆ. ಹಾ ಹಾ. ಈಗ ಅದು ಒಬ್ಬೊಬ್ರು ಅಕ್ಕಿಯಲ್ಲಿ ಇಡ್ತಾರೆ, ಒಬ್ಬೊಬ್ರು ಹಂಗೆ ಇಟ್ಟಿರ್ತಾರೆ. ಹಂಗೆ ಇಟ್ಟಿರ್ತಾರೆ ಆತರ ಎಲ್ಲ. ಇದು ಬೊಟ್ಟು ಆಮೇಲೆ ಒಬ್ರು ಬಾಕ್ಸ್ ನಾಗ ಇಡ್ತಾರೆ. ಬಾಕ್ಸ್ ನಾಗ ಇಟ್ಟರೆ ಬೇಗ ಕೆಟ್ಟೋಗ್ತದೆ. ಬಾಕ್ಸ್ ನಲ್ಲಿ ಇಟ್ಟರೆ ಬೇಗ ಕೆಟ್ಟೋಗುತ್ತೆ. ಹೊರಗಡೆ ಇಡ್ನೇ ಇಡ್ಬೇಕಾದ್ನ? ಸ್ವಲ್ಪ ಗಾಳಿ ಇರ್ಬೇಕು. ಗಾಳಿ ಇಟ್ಟರೆ ಏನು ಆಗಲ್ಲ ಮೊಟ್ಟೆ. 2 ತಿಂಗಳು ಇಟ್ಟರು ಏನಾಗಲ್ಲ. 2 ತಿಂಗಳು ಇಟ್ಟರು ಏನು ಆಗಲ್ಲ. ಹಾ ಹಾ. ಮೊಟ್ಟೆ ಯಾವುದೇ ಅಥವಾ ಆಮ್ಲೆಟ್ ಮಾಡ್ಬೇಕಾದ್ರೆ ಅಥವಾ ಹೊರದಾಗ ಯಾವುದೇ ಸ್ಮೆಲ್ ಬರಲ್ಲ? ಸ್ಮೆಲ್ ಇಲ್ಲ ಏನಿಲ್ಲ. ಹಾ ಹಾ ಹಾ. ಈಗ ನೆಕ್ಸ್ಟ್ ಟೈಮ್ ಇನ್ನ ಜಾಸ್ತಿ ಮಾಡಬೇಕು ಅಂತ ಪ್ಲಾನಿಂಗ್ ಇದೆ ಸರ್ ಅಂದ್ರೆ? ಫೈಟರ್ ಒಂದೇನಾ? ಫೈಟರ್ ಮಾಡ್ಬೇಕು. ಹಾ ಹಾ. ಈ ಶೆಡ್ ಅಂದ್ರೆ ಯಾತರ ಮಾಡ್ತೀರಾ ಸರ್? ಆತರ ದೊಡ್ಡದ ಮಾಡ್ತೀರಾ ಅಥವಾ ದೊಡ್ಡದ ಮಾಡ್ಬೇಕು? ಅದು ಹಗಲೆಲ್ಲ ಇಲ್ಲ ಆಡ್ಲಿಕ್ಕೆ, ರಾತ್ರಿ ಅದು ಕಾನೆಲ್ ಕೂಡಕ್ಕೆ. ಹಾ ಹಾ. ಈಗ ಒಳಗಡೆ ಹೊಡ್ಕೊಂಡ್ ಹೋಗ್ಬೇಕಂದ್ರೆ ಇಬ್ಬರು ಬೇಕಾಗ್ತದೆ. ಅದು ಸಹಿ ಖಾನಿ ಮಾಡಿಸಿದ್ರೆ ಅದು ಇಲ್ಲೇ ಒಬ್ರು ಯಾವಟಿಗೆ ಹೋಗಿ ಕೂರ್ತಾವ ಜಾಗಕ್ಕೆ. ಒಂದ್ ದಿವಸ ದೃಢ ಆತಂದ್ರೆ ಸರ್. ಈ ಕೋಳಿಗೆ ಕಣ್ಣತ್ರ ಒಂದ್ ರೋಗ ಬರುತ್ತಲ್ಲ? ಹೌದು. ಅದು ಏನಾನ ಬಂದಿತ್ತ ಸರ್ ನಿಮಗೆ? ಏನ್ ಮಾಡಿದ್ರಿ ಸರ್ ಅವಾಗ? ಅವಾಗ ಅದು ಮೆಡಿಸಿನ್ ಬರುತ್ತೆ. ಹಾ ಸರ್. ಆ ಮೆಡಿಸಿನ್ ಬಾಯಲ್ಲಿ ಹಾಕೋದು. ಬಾಯಲ್ಲಿ ಹಾಕೋದು. ಹಾ. ಹೆಂಗೆ ಅದು ಲಿಕ್ವಿಡ್ ಟೈಪ್ ಬರುತ್ತಾ ಅಥವಾ ಆಯಿಲ್ಮೆಂಟ್ ಏನಾನ ಬರುತ್ತಾ ಸರ್? ಆಯಿಲ್ಮೆಂಟ್. ಆಯಿಲ್ಮೆಂಟ್ ಕಣ್ಣ ಹತ್ರ ಹಚ್ಚೋದು ಅಷ್ಟೇ? ಇಲ್ಲ, ಕಣ್ಣ ಹತ್ರ ಹಚ್ಚಂಗಿಲ್ಲ. ಬಾಯಲ್ಲಿ ಹಾಕೋದು. ಬಾಯಿ ತೆಗ್ದು ಬಾಯಲ್ಲಿ ಹಾಕೋದು. ಸಣ್ಣ ಸಿರಿಂಜ್ ಇರುತ್ತಲ್ಲ, 5 ml ಹಾಕೋದು. 5 ml ಹಾಕೋದು. 5 ml ಹಾಕಿದ್ದೆ ಅಷ್ಟೇ. 5 ml ಬಿಸಿನೀರು ಹಾಕ್ತೀವಿ. ಅದೇ ಅಷ್ಟೇ. 5 ml ಬಿಸಿನೀರು ಹಾಕ್ತೀರಾ? ಅದೇ. ಈಗ ರೋಗ ಈಗ ಬಂದ್ರು ಅದನ್ನೇ ಹಾಕೋದು, ಬೇರೆ ಏನು ಯೂಸ್ ಮಾಡಲ್ಲ. ಕೋಳಿಗೆಲ್ಲ ಸಾಮಾನ್ಯವಾಗಿ ರೋಗ ಬಂದ್ರೆ ಎಷ್ಟು ದಿನ ಕ್ಲಿಯರ್ ಆಗ್ಬೋದು ಸರ್? ಅದು 2 ದಿನದಲ್ಲಿ ಕ್ಲಿಯರ್ ಆಗ್ತದೆ. 2 ದಿನದಲ್ಲಿ ಕ್ಲಿಯರ್. ಈಗ ಒಬ್ಬೊಬ್ರು ಮೆಡಿಸಿನ್ ಏನ್ ಹಾಕಲ್ಲ. ಅದು ನೋಡೋದಲ್ಲ ಹೆಚ್ಚಿಗೆ, ಅದು ಯಾಕೆ ಕಾಳು ತಿಂತ ಇಲ್ಲ, ಓಡಾಡ್ತಲ್ಲ, ನಿಂತಲ್ಲೇ ನಿಲ್ತಿರ್ತಾವ, ನೋಡ್ತಿರಲ್ಲ ಅದನ್ನ. ಹಾಗಾಗಿ ಅದು ಕ್ಲಿಯರ್ ಆಗಲ್ಲ. ಆದ್ರೆ ಆಯ್ತಾ ಆಗ್ಲಿಲ್ಲ ಸತ್ತೋಗ್ತಾವೆ. ಅಂದಾಜು ಒಂದು ಕೋಳಿ ಎಷ್ಟು ಲಾಸ್ಟ್ ಎಷ್ಟು ಕೆಜಿ ಬಂದ ಮೇಲೆ ಮಾರ್ಬಿಡ್ಬೇಕು ಸರ್? ಅದು ಫೈಟರ್ ಕೋಳಿ ಎಲ್ಲ ಕೆಜಿ ಲೆಕ್ಕ ಏನಿಲ್ಲ. ಏನಿಲ್ಲ. ಅದು ಮಾಮೂಲಿ ಅದು ಕೆಜಿ ಲೆಕ್ಕ ಆದ್ರೆ ಯಾರು ತಗೊಂಡೋಗಲ್ಲ. ತಗೊಂಡೋಗ್ತಾರೆ, ನಮ್ಗೆ ಲಾಸ್ ಆಗ್ತದೆ. ನಿಮಗೆ ಲಾಸ್ ಆಗ್ತದೆ. ಅದು ತಗೊಂಡೋದ್ರೆ ಅವ್ರು ಕೆಜಿ ಲೆಕ್ಕದಲ್ಲಿ ಅಂದ್ರೆ 300 ರೂಪಾಯಿ ಕೆಜಿ ತಗೊಂಡ್ರು, 4 ಕೆಜಿ ಇದ್ರೆ 1200 ಆಗ್ತದೆ. ಅವ್ರ ತಗೊಂಡು ಮಾರಿದ್ರು ಉಂಡಗುತ್ತಿಗೆ ಮಾರಿ 2-3 ಸಾವಿರ ಮಾರ್ತಾರೆ. ಸರ್, ಈ ಫೈಟರ್ ಕೋಳಿ ಒಳಗೆ ಜಾತಿ ಅಂತ ಏನಾನ ಇದೆಯಾ? ಜಾತಿ ಇದೆ. ಎಷ್ಟು ನಮೂನಿ ಜಾತಿ ಇದೆ ಸರ್ ನಿಮಗೆ ಗೊತ್ತಿದಂಗೆ? ನನಗೆ ಗೊತ್ತಿದ್ದಂಗೆ ಒಂದು 7-8 ನಮೂನಿ ಇದೆ. ಹಾ ಸರ್, ನಿಮ್ಮ ಹತ್ರ ಇರೋದು ಯಾವ ಜಾತಿ ಸರ್? ನಮ್ಮ ಹತ್ರ ಇರೋದು ಈಗ ಈರೋಡ್ ಅಂತ. ಈರೋಡ್. ಹಾ ಹಾ. ಆಮೇಲೆ ರೆಡ್ಡಿ. ರೆಡ್ಡಿ. ಹಾ ಹಾ. ಆಮೇಲೆ ಇನ್ನೊಂದ್ 2-3 ನಮೂನಿ ಇದೆ, ಗೊತ್ತಿಲ್ಲ. ಹಾ ಹಾ.
ಜಾತಿ ಬಹಳ ಇದಾವೆ. ಓಕೆ, ಥ್ಯಾಂಕ್ ಯು ಸರ್ ವಿಡಿಯೋ ಕೊಟ್ಟಿದ್ದಕ್ಕೆ. ಓಕೆ ಸರ್, ಹಂಗೆ ಒಂದ್ ಸ್ವಲ್ಪ ನಿಮ್ ನಂಬರ್ ಹೇಳ್ಬಿಡಿ. 7760 8 648 648 ಸರ್, ತಮ್ಮ ಹೆಸರು? ತಿಪ್ಪೇಶ್ ಅಂತ. ತಿಪ್ಪೇಶಿ ಅಂತ. ಓಕೆ ಸರ್.